ಗಣಿತ 5ನೇ ತರಗತಿ ಭಾಗ 1 ಅಧ್ಯಾಯ 4 ಅಪವರ್ತನಗಳು ಅಪವರ್ತ್ಯಗಳು ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪ್ಲೈಯರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಸಂಖ್ಯೆಯ ಅಪವರ್ತನಗಳು ಮತ್ತು ಅಪವರ್ತ್ಯಗಳು, ಉದಾಹರಣೆ ಗುಂಪಿನ ಜೊತೆ ಆಟದಲ್ಲಿ ಹಿಂಗೆ ಎಲ್ಲರೂ ಸರ್ಕಲ್ ಹಾಕ್ಲಿಕ್ಕತ್ತಾರ ಗುಂಪು ಮಾಡ್ಕೊಂಡು, 12 ವಿದ್ಯಾರ್ಥಿಗಳು ಇರುತ್ತಾರೆ. ವಿದ್ಯಾರ್ಥಿಗಳು ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತಿರುತ್ತಾರೆ. ಒಂದು ಸಂಖ್ಯೆಯನ್ನು ಹೇಳಲಾಗುತ್ತದೆ. ಗೇಮ್ ಏನು, ಒಂದು ಸಂಖ್ಯೆ ಹೇಳ್ತಾರೆ 2 3 ಅಂದಾಗ ಇವಿಬ್ರದೊಂದು ಗುಂಪು ಮಾಡ್ಬೇಕು ಅವರು. 3 ಅಂತ ಹೇಳಿದಾಗ 3 ಮಂದಿದ ಒಂದೊಂದು ಗುಂಪು ಮಾಡ್ಕೋಬೇಕು ಇವರು. ಇದು ಆಟ. ಆಗ ವಿದ್ಯಾರ್ಥಿಗಳು ಹೇಳಿದ ಸಂಖ್ಯೆಯಷ್ಟರಿವು ವಿದ್ಯಾರ್ಥಿಗಳ ಗುಂಪನ್ನು ರಚನೆ ಮಾಡುತ್ತಾರೆ. ಹೇಳಿದ ಸಂಖ್ಯೆಗಿಂತ ಹೆಚ್ಚು ಅಥವಾ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳ ಗುಂಪನ್ನು ರಚನೆ ಮಾಡಿದರೆ ಆ ಗುಂಪಿನ ವಿದ್ಯಾರ್ಥಿಗಳು ಆಟದಿಂದ ಹೊರಗೆ ಹೋಗ್ಬೇಕು, ಔಟ್ ಆಗ್ತಾರ. ಇದು ಗೇಮ್. ಹಂಗ ರಚನೆ ಮಾಡಿದ ಗುಂಪು, ಮೊದ್ಲ 12 ಅಂತ ಹೇಳಿದ ಕೂಡಲೇ 1 12 ಸಂಖ್ಯೆದು ಗುಂಪು ರಚನೆ ಆಗ್ತದೆ. ಅವ್ರು ಇರೋದು 12 ಜನ ಇದಾರೆ, ಹೊರ ಉಳಿದವ್ರ ಸಂಖ್ಯೆ ಯಾರು ಉಳಿಯಂಗಿಲ್ಲ, ಅವಾಗ 0 ಅದೆ. ಆಮೇಲೆ ಏನ್ ಹೇಳ್ತಾರ, 6 ಅಂತ ಹೇಳ್ತಾರ ಅವ್ರು. 6 ಒಂದೊಂದು ಗುಂಪು ಅಂದ್ರೆ 2 ಗುಂಪು ಆಗ್ತಾವ, 12 ಜನ ಇದಾರೆ. ಅವಾಗ್ನು ಹೊರ ಉಳಿಯವ್ರ ಸಂಖ್ಯೆ ಉಳಿಲಿಲ್ಲ, ಎಲ್ಲಾರು ಕರೆಕ್ಟ್ ಆಗಿ ಗುಂಪು ಮಾಡ್ಕೊಂಡ್ರು, ಔಟ್ ಯಾರು ಆಗಿಲ್ಲ. ಮೂರನೇದು 3 ಅಂತ ಹೇಳಿದ ಕೂಡ 3 ಜನ ಸೇರಿ ಒಂದೊಂದು ಗುಂಪು ಮಾಡ್ಕೊಂಡು ನಿಲ್ಬೇಕು. ಅವಾಗ 4 ಗುಂಪು ಅದು ಅದ್ರದ್ದು, ಅವಾಗ 0 ಯಾರು ಉಳಿಲಿಲ್ಲ. 4 ಅಂತ ಹೇಳಿದಾಗ 4 3 12, ಅವಾಗ ಏನಾಗ್ತದ, 3 ಗುಂಪು ಆಗ್ತಾವ 4ರದ್ದು, 0 ಏನು ಉಳಿಲಿಲ್ಲ. 5 ಅಂತ ಹೇಳಿದಾಗ 12 ಜನ ಇದಾರ, 5ರದ್ದು 2 ಗುಂಪು ಆಗ್ತಾವ, ಇಬ್ರು ಬಿಡಿ ಉಳಿದ್ ಬಿಡ್ತಾರ, ಬಿಡಿ ಇಬ್ರು ಉಳಿದವ್ರು ಔಟ್ ಆಗ್ತಾರ ಅವಾಗ. ಮತ್ ನೆಕ್ಸ್ಟ್ ಗೇಮ್, 6 ಅಂತ ಹೇಳಿದಾಗ 6ರದ್ದು 2 ಗುಂಪು ಆಗ್ತಾವ, ಅವಾಗ ಏನು ಉಳಿಯಂಗಿಲ್ಲ, ಔಟ್ ಆಗೋರು ಯಾರು ಆಗಲ್ಲ. 7ನೇದ್ದು 7 ಅಂತ ಹೇಳಿದಾಗ ಏನಾಗ್ತದ, ಅವಾಗ 5 ಜನ ಹೊರಗೆ ಉಳಿತಾರ, 5 ಜನ ಎಲ್ಲ ಔಟ್ ಆಗ್ಬಿಡ್ತಾರ. 8 8ರದ್ದು ಒಂದು ಗುಂಪು ಮಾಡಿದಾಗ ಏನಾಗ್ತದ, 4 ಜನ ಹೊರಗೆ ಉಳಿತಾರ. 9ರದ್ದು ಗುಂಪು ಮಾಡಿದಾಗ 3 ಜನ ಹೊರಗೆ ಉಳಿತಾರ, 9ರದ್ದು ಒಂದೇ ಗುಂಪು ಆಗ್ತದೆ. 10 ಅಂತ ಹೇಳಿದಾಗ 12 ಜನರೊಳಗೆ 10ರದ್ದು ಒಂದೇ ಗುಂಪು ಆಗ್ತದೆ, 2 ಜನ ಏನಾಗ್ತದ, 2 ವಿದ್ಯಾರ್ಥಿಗಳು ಹೊರಗೆ ಔಟ್ ಆಗಿ ಉಳಿದ್ ಬಿಡ್ತಾರ. 11 ಅಂತ ಹೇಳಿದಾಗ 12ರದ್ದೊಂದು ಗುಂಪಿನಾಗ 11 ಜನರದೊಂದು ಗುಂಪು ಮಾಡಿದ್ರೆ ಏನಾಗ್ತದ, ಅವಾಗ ಒಬ್ರು ಔಟ್ ಆಗ್ಬಿಡ್ತಾರ ಅದ್ರೊಳಗೆ 11ರದ್ದು ಒಂದೇ ಗುಂಪು. 12 ಅಂತ ಹೇಳಿದಾಗ ಫುಲ್ ಎಲ್ಲಾರು ಸೇರಿ ಒಂದು ಕಂಪ್ಲೀಟ್ ಒಂದು ಗುಂಪು ಆಗ್ತದೆ, ಅವಾಗ ಯಾರು ಔಟ್ ಆಗಲ್ಲ. ಮೇಲಿನ ಕೋಷ್ಟಕ ಗಮನಿಸಿ ಮತ್ತು ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿ. ಯಾವ ಯಾವ ಸಂಖ್ಯೆ ಹೇಳಿದಾಗ ಗುಂಪಿನಿಂದ ಹೊರಗೆ ಮಕ್ಕಳು ಉಳಿಯುವುದಿಲ್ಲ, ಯಾವ ಯಾವ ಸಂಖ್ಯೆ ಹೇಳಿದಾಗ ಮಕ್ಕಳು ಗುಂಪಿನಿಂದ ಹೊರಗೆ ಉಳಿಯುತ್ತಾರೆ ಅಂತ ಬರಿಬೇಕು. ಮೊದಲ ಗುಂಪಿನ ಸಂಖ್ಯೆಗಳು 12ರ ಅಪವರ್ತಗಳು. 12ರದ್ದು ಗುಂಪು ಅದು ನಮ್ದು. 12ರದ್ದು ಫ್ಯಾಕ್ಟರ್ಸ್ ಅಪವರ್ತನಗಳು ಅಂತಂದ್ರೆ, ಯಾವ್ಯಾವ ಟೇಬಲ್ ನಾಗ 12 ಬರ್ತದಲ್ಲ ಅವಾಗ ಅವಾಗ ಯಾರು ಸಂಖ್ಯೆ ಹೊರಗೆ ಉಳಿಯಂಗಿಲ್ಲ, ಯಾವ್ಯಾವು, 1 2 3 4 6 ಬರ್ತೀನಿ ನೋಡಿಲ್ಲಿ, 3 4 6. 2ನೇ ಗುಂಪಿನ ಸಂಖ್ಯೆಗಳು 12ರ ಅಪವರ್ತನಗಳಲ್ಲ. ಅವೇನು ಅದ್ರ ಅಪವರ್ತನ ಅಲ್ಲ. ಅವಾಗ ಏನಾಗ್ತದ, 5 7 8 9 10 11 ಇವುಗಳು 12ರ ಅಪವರ್ತನಗಳಲ್ಲ. ಅವಾಗ ಏನಾಗ್ತದೆ, ಎಕ್ಸ್ಟ್ರಾ ಜನ ಉಳಿತಾರ, ಅವರೆಲ್ಲ ಔಟ್ ಆಗ್ತಾರ. ಅದನ್ನ ಇಲ್ಲಿ ಬರೀಬೇಕು, 5 7 8 9 10 11 ಗುಂಪು ಮಾಡಿದಾಗ ಜನ ಎಕ್ಸ್ಟ್ರಾ ಉಳಿತಾರ. ಹಾಗಾದ್ರೆ 1 2 3 4 6 ಮತ್ತು 12 ಇವುಗಳಿಗೆ ಸಂಬಂಧಿಸಿದಂತೆ 12ನ್ನು ಏನೆಂದು ಕರೆಯುತ್ತೇವೆ, 12 ಏನಿದು ಇದಕ್ಕ. ಕೆಳಗಿನ ಕೋಷ್ಟಕ ಗಮನಿಸಿ. 12 1 12, 6 2 12, 4 3 12, 3 4 12, 6 2 12, 12 1 12. ಆಯ್ತಾ, ಇವೆಲ್ಲ 12ರದ್ದು ಅಪವರ್ತ್ಯಗಳು ಅಂತಾರೆ ಇವಕ್ಕೆ. ಇವಕ್ಕೇನಂತಾರೆ, ಇವಕ್ಕೆಲ್ಲ ಇಲ್ಲಿ ಬಂದ ಸಂಖ್ಯೆಗಳಿಗೆ 12ರ ಅಪವರ್ತ್ಯಗಳು. ಅಪವರ್ತ್ಯಗಳು ಅಂತಂದ್ರೆ ಇಂಗ್ಲಿಷ್ ನಾಗ ಮಲ್ಟಿಪಲ್ಸ್. ಇವೆಲ್ಲ ತರದ ಮಲ್ಟಿಪಲ್ 12. ಒಂದ್ರ ಮಗ್ಗಿಯೊಳಗು 12 ಬರ್ತದ, 2ರ ಮಗ್ಗಿಯೊಳಗು 12 ಬರ್ತದ, ಅದ್ರ ಮಲ್ಟಿಪಲ್ ಅಪವರ್ತ್ಯ ಅದು. 3ರ ಮಗ್ಗಿಯೊಳಗೆ ಬರ್ತದೆ, 4ರ ಮಗ್ಗಿಯೊಳಗೆ ಬರ್ತದೆ, 6ರ ಮಗ್ಗಿಯೊಳಗೆ ಬರ್ತದೆ, 12ರ ಮಗ್ಗಿಗೂ 12 ಬರ್ತದೆ, 12 ಅಂದ್ರೆ 12. ಇದ್ರ ಅಪವರ್ತ್ಯ ಯಾವುದು, ಇದು 12. 8 3 8 3 24ರಲ್ಲಿ 24ರ ಅಪವರ್ತನಗಳು ಅಂತಾರೆ ಇವಕ್ಕೆ. ಫ್ಯಾಕ್ಟರ್ಸ್ 3 8 ಏನದಾವಲ್ಲ, ಇವೆರಡು ಫ್ಯಾಕ್ಟರ್ಸ್. ಎದುರದ್ದು 24ರದ್ದು, 24 3 ಮತ್ತು 8ರದ್ದು ಮಲ್ಟಿಪಲ್. 3 ಮತ್ತು 8ರ ಮಗ್ಗಿಯೊಳಗೆ 24 ಬರ್ತದೆ, 3 ಮತ್ತು 8ರ ಅಪವರ್ತ್ಯ 24. ಆದ್ದರಿಂದ ಅಪವರ್ತನಗಳು ಅಪವರ್ತ್ಯ ಒಂದಕ್ಕೊಂದು ಸಂಬಂಧಿಸಿವೆ. ಗುಣಾಕಾರ ಮಾಡಿ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. 1 1 1 2 1 2 2, 1 3 3, 1 4 4 1 5 5, 1 6 6, 1 7 7, 1 8 8 9, 1 9 9, 1 10 10, 1 11 11, 12ರದನ್ನ ಬರ್ದಾರೆ. 2 1 2, 2 2 4, 2 3 6, 2 4 8, ಇಲ್ಲಿ ನೋಡ್ಬೇಕು 2, ಇಲ್ಲಿ 4 ಅದ, 2 5 10, 2 6 12, 2 7 14, 2 8 16, 2 9 18,
ಎರಡ್ ಹತ್ತಲೆ 20, 22, 2 12ಲೆ 24, 3 1ಲೆ 3, 3 2ಲೆ 6, 3 3ಲೆ 9, 3 4ಲೆ 12, 3 5ಲೆ 15, 3 6ಲೆ 18, 3 7ಲೆ 21, 3 8ಲೆ 24, 3 9ಲೆ 27, 3 10ಲೆ 30, 3 11ಲೆ 33, 3 12ಲೆ 36, 4 1ಲೆ 4, 4 2ಲೆ 8, 4 3ಲೆ 12, 4 4ಲೆ 16, 4 5ಲೆ 20, 4 6ಲೆ 24, 4 7ಲೆ 28, 4 9ಲೆ 32, 4 8ಲೆ 32, 4 9ಲೆ 36, 4 10ಲೆ 40, 4 11ಲೆ 44, 4 12ಲೆ 12, 4ಲೆ 48, 5, 5 1ಲೆ 5, 5 2ಲೆ 10, 5 3ಲೆ 15, 5 4ಲೆ 20, 25, 5 6ಲೆ 35, 5 5 5 ಡಿಫೆನ್ಸ್ ಇರ್ತದೆ ಇದ್ರ ಮಗ್ಗಿ ಒಳಗೆ, 40, 45, 40, 50, 55, 60, 5 5 ಆ್ಯಡ್ ಮಾಡ್ಕೋತೀವಿ, 6, 6 1ಲೆ 6, 6 2ಲೆ 12, 12ಕ್ಕೆ 6 ಕೂಡಿಸಿದ್ರೆ 18, 18 24, 6 5ಲೆ 30, 6 6ಲೆ 36, 6 7ಲೆ 42, 6 8ಲೆ 48, 6 9ಲೆ 54, 6 10ಲೆ 60, 6 11ಲೆ 66, ಮತ್ತು ಇದಕ್ಕೆ 6 ಕೂಡಿಸಿದ್ರೆ 72, 12 6ಲೆ 72, 7 1ಲೆ 7, 7 2ಲೆ 14, 7 3ಲೆ 21, 7 4ಲೆ 28, 7 5ಲೆ 35, 7 6ಲೆ 42, 7 7ಲೆ 49, 7 8ಲೆ 56, 7 9ಲೆ ಅಷ್ಟಪ್ಪ, 7 9ಲೆ 7 ಕೂಡಿಸಿದ್ರೆ 73, 7 10ಲೆ 70, ಇದಂತೂ 77 ಆಗ್ತದೆ, 11 ಮಧ್ಯೆ 12 ಮಧ್ಯೆ ಇಲ್ಲೇನು ಬರ್ತದೆ, ಇದಕ್ಕೆ ಮತ್ತೆ 7 7 7 14, 84, 8 8 ಮಧ್ಯೆ 8 1ಲೆ 8, 8 2ಲೆ 16, 8 3ಲೆ 24, 8 4ಲೆ 32, 8 5ಲೆ 48, 48, 8 7ಲೆ 76, 8 8ಲೆ 64, 9 ಲೆ 72, 8 10ಲೆ 80, ಇದು 88, ಇಲ್ಲೇ ಮತ್ತೆ 8 ಆ್ಯಡ್ ಮಾಡಬೇಕು, ಇದಕ್ಕೆ ಆ್ಯಡ್ ಮಾಡೋದು 96, 9 1ಲೆ 9, 9 2ಲೆ 18, 9 3ಲೆ 27, 9 4ಲೆ ಇದಕ್ಕೆ ಮತ್ತೆ 9 ಆ್ಯಡ್ ಮಾಡಬೇಕು 36, 9 5ಲೆ 45, 9 6ಲೆ 0, 9 ರ ಬಗ್ಗೆ ಹಿಂಗೆ ಬರೀತಾರೆ, ಅದಕ್ಕೆ 1 2 3 4 ಊಟ ಬರಬೇಕು, ಇಲ್ಲಿ ಬಂತು 99, 11 ರ ಬಗ್ಗೆ 12ಕ್ಕೆ ಏನು ಬರ್ತದೆ, ಇದಕ್ಕೆ ಮತ್ತೆ 9 ಆ್ಯಡ್ ಮಾಡಿದ್ರೆ 100, 108, 10 ರ ಬಗ್ಗೆ ಇದಂತ ಸರಳದ 10 1ಲೆ 10, 1 1 1 1 1 2 ಬರೀಬೇಕು, ಮುಂದೆ ಪೂಜೆ ಬರ್ಕೊತ ಹೋಗ್ಬೇಕು, 13ಲೆ 30, 14ಲೆ 40, 15ಲೆ 50, 16ಲೆ 60, 17ಲೆ 70, 18ಲೆ 80, 19ಲೆ 90, 100, 110, 11 10ಲೆ 120, 11, 11 1ಲೆ 11, 11 2ಲೆ 22, 100, 24,
ಐವತ್ತೈದು, 66, 77, 88, 79, 110, 11. ಮತ್ತೆ 11 ಆ್ಯಡ್ ಮಾಡಿದ್ರೆ ಅದಕ್ಕೆ 21, 11 11 11 12 ಎಷ್ಟಾಗ್ತದೆ? ಇದಕ್ಕೆ ಮತ್ತೆ 11 ಆ್ಯಡ್ ಮಾಡಬೇಕು. 2 2 12 ಮಗ್ಗಿ ಇಲ್ಲವೆ ಇಲ್ಲವೆ 12 ಮಗ್ಗಿ. ಇದನ್ನು ಹಿಂಗೆ ಬರೆಯೋದು, ಇದು 12 ಎರಡಲ್ಲ 24 36 48 ಅಂತ ಕೊಟ್ರೆ 60 72 74 96 108 120 12 11 11 12 12 12 144 ಸ್ಕ್ವೇರ್ ಅದು. ಮೊದಲ ದೊಡ್ಡ ಸಾಲಿನ ಸಂಖ್ಯೆಗಳು 1 ರಿಂದ 12, ಆ ಸಂಖ್ಯೆ ಒಂದರ ಅಪವರ್ತಿಗಳು ಎರಡೇ ಎರಡು ಸಾಲಿನ ಸಂಖ್ಯೆಗಳು 2, 4, 22 ಇರ್ತಾನೆ. ಈ ಸಂಖ್ಯೆಗಳು ಅದರ ಅಪವರ್ತಿಗಳು. 7, 9, 11 ಅಪವರ್ತಿಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳಿರ್ತಾರೆ ಅವರು. ಆ ಟೇಬಲ್ ನಾಗಿಂದ ನೋಡಿ ಬರೀಬೇಕು. ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ. ಒಂದರ ಅಪವರ್ತ್ಯ, ಅಪವರ್ತ್ಯ ಅಂದ್ರ ಮಲ್ಟಿಪಲ್, ಒಂದ್ರದ ಮಲ್ಟಿಪಲ್ ಒಂದು ಅಪವರ್ತ್ಯ. ಎರಡು ಎರಡು ಎರಡ್ಲೆ ಎರಡು, ಒಂದ್ಲೆ ಎರಡು, ಆರು ಒಂದ್ಲೆ ಆರು, ಅದರದೇ ಮಲ್ಟಿಪಲ್ ಅದ, ಅದು ಅದರದೇ ಅಪವರ್ತ್ಯ. ಅದು 9ರ ಅಪವರ್ತ್ಯ 9, ಯಾಕಂದ್ರೆ 9 ಒಂದ್ಲೆ 9, 11 ಒಂದ್ಲೆ 11, ಅದರದೇ ಅಪವರ್ತ್ಯ ಅದೇ ಸಂಖ್ಯೆ ಆಗಿರುತ್ತೆ. ಮೊದಲನೇ ಉದಾಹರಣೆಗಳಂದ್ರೆ ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆ ಅಪವರ್ತ್ಯ ಆಗಿದೆ ಎಂದು ತಿಳಿಯುವುದು. ಅಪವರ್ತ್ಯ ಅಂದ್ರೆ ಮಲ್ಟಿಪಲ್. ಒಂದರ ಅಪವರ್ತ ಒಂದು, ಒಂದು ಒಂದ್ಲೆ ಒಂದು, ಒಂದರ ಅಪವರ್ತಿ ಎರಡು, ಒಂದ್ ಎರಡ್ಲೆ ಎರಡು, ಒಂದ್ ಐದ್ಲೆ ಐದು, ಒಂದ್ ಹತ್ತಲೆ ಹತ್ತು, ಒಂದ್ ಹದಿನೈದ್ಲೆ ಹದಿನೈದು, ಎಲ್ಲ ಅದರದೇ ಸಂಖ್ಯೆ ಅಪವರ್ತಿ ಆಗಿದೆ. ಮೇಲಿನ ಉದಾಹರಣೆಯಿಂದ ಪ್ರತಿ ಸಂಖ್ಯೆ ಒಂದರ ಅಪವರ್ತಿ ಆಗಿದೆ ಎಂದು ತಿಳಿಯಬಹುದು. ಎಲ್ಲಾದ್ರು ಒಂದರ ಮಲ್ಟಿಪಲ್ ಆಗಿರುತ್ತೆ, ಒಂದ್ರ ಮಗ್ಗಿಯೊಳಗೆ ಎಲ್ಲಾ ಸಂಖ್ಯೆ ಬರ್ತಾವ. ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಗುಣಲಬ್ಧ 8 ದೊರೆಯುತ್ತದೆ? ಗುಣಾಕಾರ ಮಾಡಿದಾಗ 8 ಒಂದ್ಲೆ 8, 2 ಇಂಟು ಎಷ್ಟು ಮಾಡಿದಾಗ ನಮ್ಗೆ 8 ಸಿಗ್ತದೆ? 2 ನಾಲ್ಕಲೆ 8, 4 2ಲೆ 8, 8 1ಲೆ 8. ಆ 8ರ ಅಪವರ್ತನಗಳು ಫ್ಯಾಕ್ಟರ್ಸ್ 8ದು, ಅದಕ್ಕಿಂತ ಸಣ್ಣ ಇರ್ತವೆ ಫ್ಯಾಕ್ಟರ್ಸ್ ಎಲ್ಲ. 1, 2, 4 8ರ ಮಗ್ಗಿಯೊಳಗೆ 8 ಬರ್ತದೆ, 8ರ ತನ ಬರ್ತದೆ, ಅದಕ್ಕಿಂತ 9ರ ಮಗ್ಗಿಯೊಳಗೆ 8 ಬರಂಗಿಲ್ಲ. 48ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಅಪವರ್ತನಗಳು ಅಂದ್ರೇನು? ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಯಾವ್ಯಾವ ಮಗ್ಗಿಯೊಳಗೆ 48 ಬರ್ತದೆ? ಒಂದ್ರ ಮಗ್ಗಿಯೊಳಗೆ ಬರ್ತದೆ ಒಂದ್ 8, ಒಂದ್ 48ಲೆ 48, ಎರಡರ ಮಗ್ಗಿಯೊಳಗೆ ಇದ್ರ ಹಾಫ್ ಆಗ್ತದೆ. 2, 4, 24, 2ಲೆ 48 ಆಗ್ತದೆ. 3, 3 ಮಗ್ಗಿ ಒಳಗೆ 3 ಒಂದ್ಲೆ 3, 6ಲೆ 18, 16, 3ಲೆ 48 ಆಗ್ತದೆ. 4ರ ಮಗ್ಗಿಯೊಳಗೆ 4 2ಲೆ 48ಕ್ಕೆ 4ಲೆ ಡಿವೈಡ್ ಮಾಡಿದ್ರೆ ಈ ಸಂಖ್ಯೆ ಸಿಗ್ತದೆ ನಮ್ಗೆ. 12 ನಾಲ್ಕಲೆ 48, ಇಲ್ಲಿ 8 6ಲೆ 48, 8 6 8ಲೆ 48, 8 6ಲೆ 48, 12 2ಲೆ 48, ಇಲ್ಲ 12 4ಲೆ 48, ಇಲ್ಲಿ ಉಲ್ಟಾ ಬರ್ತದೆ. ಹನ್ನೆರಡು ನಾಲ್ಕಲೆ 48, 16 16 ಮಗ್ಗಿಂದ 16 3ಲೆ ಇರೋದ್ಲ ಇದ್ರ ಸರಿ ಬರ್ತದೆ, 16 3ಲೆ 48, ಇಲ್ಲಿ 24 ಇಲ್ಲದ್ಲ 12 24 48, 24 2ಲೆ 48, 48 1ಲೆ 48. 48ರ ಅಪವರ್ತನಗಳು, ಅಪವರ್ತನಗಳು ಅಂತಂದ್ರೆ ಫ್ಯಾಕ್ಟರ್ಸ್. ಅದರದ್ದು ಯಾವ್ಯಾವ ಮಗ್ಗಿ ಒಳಗೆ 48 ಬರ್ತದೆ ಅಂದ್ರೆ 1, 2, 3, 4, 6, 8, 12, 16, 24, 48ರ ಮಗ್ಗಿ ಒಳಗೆ 48 ಬರ್ತದೆ ಫ್ಯಾಕ್ಟರ್ಸ್. ಅದರದ್ದು ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಗುಣಲಬ್ಧ ಬರುತ್ತದೆ. ಗುಣಲಬ್ಧ ಬರುತ್ತದೆ. ಈ ರೀತಿ ಗುಣಿಸದ ಸಂಖ್ಯೆಗಳನ್ನು ಗುಣಲಬ್ಧ ಸಂಖ್ಯೆಯ ಅಪವರ್ತನಗಳು ಎನ್ನುತ್ತಾರೆ. ಫ್ಯಾಕ್ಟರ್ಸ್ ಅದರದ್ದು ಅಪವರ್ತನಗಳು ಅಂತಂದ್ರೆ, ಅಪವರ್ತನಗಳು ಅಂದ್ರೆ ಫ್ಯಾಕ್ಟರ್ಸ್. ಅಪವರ್ತ್ಯ 48, ಅಪವರ್ತನ 2, 2 ಮಗ್ಗಿಯೊಳಗೆ 48 ಬರ್ತದೆ. ಭಾಗಾಕಾರ ಮಾಡಿದ್ರೆ 48 ಡಿವೈಡೆಡ್ ಬೈ 2 ಮಾಡಿದ್ರೆ 24 ಬರ್ತದೆ, ಶೇಷ 0 ಉಳಿತು. ಅಪವರ್ತ್ಯ ಅಪವರ್ತನ 48 3ರಲ್ಲಿ ಡಿವೈಡ್ ಮಾಡಿದ್ರೆ 16 ಬರ್ತದೆ, ಅವಾಗ 0 ಉಳಿತದೆ. 48 8ರಲ್ಲಿ ಡಿವೈಡ್ ಮಾಡಿದ್ರೆ ನೋಡ್ರಿ, 48 8ರಲ್ಲಿ ಡಿವೈಡ್ ಮಾಡಿದ್ರೆ 8 6ಲೆ 48 ಏನಾಗ್ತದೆ ಭಾಗಾಕಾರ 0 ಆಗ್ತದೆ. ಅವಾಗ 48 12ರಲ್ಲಿ ಡಿವೈಡ್ ಮಾಡಿದ್ರೆ
ಫಲವತ್ತೆಂಟನ್ನ 12ರಲ್ಲಿ ಡಿವೈಡ್ ಮಾಡಿದ್ರೆ 12 ನಾಲ್ಕಲೆ 48 ಕಳೆದ್ರೆ 0 ಬರ್ತದೆ, 0 ಆಗ್ತದೆ ಶೇಷ. ಒಂದು ಸಂಖ್ಯೆಯನ್ನು ಕೊಟ್ಟಿರುವ ಸಂಖ್ಯೆ ಅಪವರ್ತನ ಎಂದು ಕರೆಯಬೇಕಾದ್ರೆ ಅದು ಕೊಟ್ಟಿರುವ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸಬೇಕು, ಏನು ಉಳಿಬಾರದು, ಕೆಳಗೆ ಶೇಷ ಏನು ಉಳಿಬಾರದು ಎಂದು ತೀರ್ಮಾನಿಸಬಹುದು. ನಿಮಗೆ ಇದು ಗೊತ್ತಿದೆ, ಕೊಟ್ಟಿರುವ ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಯಾವಾಗಲೂ ಕೊಟ್ಟಿರುವ ಸಂಖ್ಯೆ ಎರಡರಷ್ಟು ಇದ್ದರೆ ಆಗ ಆ ಸಂಖ್ಯೆಯನ್ನು ಪರಿಪೂರ್ಣ ಸಂಖ್ಯೆ ಎಂದು ಕರೆಯುತ್ತೇವೆ. 6ರ ಅಪವರ್ತನಗಳು 1 2 3 6, 6ರ ಎಲ್ಲ ಅಪವರ್ತನಗಳ ಮೊತ್ತ 1 + 2 + 3 + 6 ಈಕ್ವಲ್ ಟು ಎಷ್ಟಾಯ್ತು, 12 ಆಯ್ತು. ಈಗ ಈ ಸಂಖ್ಯೆ ಎರಡರಷ್ಟು ಆಗ್ಬೇಕು ಅಂತ ಆಗ್ತದೆ, ಯಾಕಂದ್ರೆ 12 ಬಂದದ್ಲ ಮೊತ್ತ, ಇಲ್ಲಿ ಇದು 6 2 12, 6ರದ್ದು ಡಬಲ್ ಅದ ಅದು. ಆದ್ದರಿಂದ ಮೊದಲ ಪರಿಪೂರ್ಣ ಸಂಖ್ಯೆಯು 6, ಮುಂದಿನ ಪರಿಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 12 ಅಪವರ್ತನ ವೃಕ್ಷ, ಯಾವುದೇ ಸಂಖ್ಯೆಯನ್ನು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು ಅಪವರ್ತನಗಳು ಅದರದ್ದು. ಇದನ್ನು ಚಿತ್ರದ ಮೂಲಕ ಕೆಳಗಿನಂತೆ ನಿರೂಪಿಸುವುದನ್ನು ಅಪವರ್ತನ ವೃಕ್ಷ ಎನ್ನುತ್ತೇವೆ. ಇಲ್ಲದ ಇಲ್ಲಿ 24ದಲ್ಲ ಟ್ರೀ ಅಂತಾರೆ ಅದಕ್ಕೆ, ವೃಕ್ಷ ಅಂತಂದ್ರೆ 24 12 ಎರಡಲೇ 24, 2 ಪ್ರೈಮ್ ನಂಬರ್ ಅದ ಇದು. ಇದು ಮತ್ತೆ ಡಿವೈಡ್ ಆಗಂಗಿಲ್ಲ, ಮತ್ತೆ ಇನ್ನ ಭಾಗ ಆಗಂಗಿಲ್ಲ. 12ನ್ನ ಭಾಗ ಮಾಡಬಹುದು 2 6ಲೆ 12, 6ನ್ನ ಭಾಗ ಮಾಡಬಹುದು 2 3ಲೆ 6. ಹಿಂಗ್ ಮಾಡ್ಕೊತ ಹೋದ್ರೆ ಇದಕ್ಕ ಏನಂತೀವಿ ನಾವು, ಅಪವರ್ತನ ವೃಕ್ಷ ಅಂತಾರೆ. 12 ಎರಡಲೆ ಅದನ್ನ ಈ ರೀತಿ ಗುಣಾಕಾರ ಮಾಡಿ ಇರ್ತಾರ ಅವರು, ಲಾಸ್ಟಿಗೆ ಏನ್ ಬರ್ತದೆ ಉತ್ತರ ಅಂದ್ರೆ ಈ ತರ ಬರ್ತದೆ. ಕೆಳಗಿನ ಅಪವರ್ತನ ವೃಕ್ಷ ಪೂರ್ಣಗೊಳಿಸಿ. ಇಲ್ಲದ್ನ 24 3 ಮಧ್ಯ ಒಳಗೆ ಬರ್ತದ, 8 3ಲೆ 24, 8 ಮೇಲೆ ಡಿವೈಡ್ ಮಾಡ್ಬೇಕು, 4 2ಲೆ 8 ಹೌದಾ, 4ನ್ನ 2 2ಲೆ 4. ಇದನ್ನ ಇದೇ ಈ ರೀತಿ ಕೊಟ್ರು ಗುಣಾಕಾರ ಮಾಡ್ದಂಗೆ, 8 3ಲೆ 24, 8ನ್ ಮೇಲೆ ಡಿವೈಡ್ ಮಾಡ್ಬೇಕು, 2 4ಲೆ 8. ಇಲ್ಲಿ ಏನಾಯ್ತು, ಇಲ್ಲಿ 2ಕ್ಕೆ 2 ಬರೀಬೇಕು, ಇಲ್ಲಿ 4ನ್ನ ಡಿವೈಡ್ ಮಾಡ್ಬೇಕು 2 2ಲೆ 4 ಅಂತ. ಉತ್ತರ ಏನಾಯ್ತು ನಮ್ದು, 3 2 2, 3 × 2 × 2 × 2 ಬಂತು. ಕೆಳಗಿನ ಅಪವರ್ತನ ವೃಕ್ಷವನ್ನು ಪೂರ್ಣ ಮಾಡಿರಿ. 24ದ 6 4 24, ಇಲ್ಲಿ 6 ಬರ್ತೀನಿ ನಾನು, 4 2 2ಲೆ 4, 2 3ಲೆ 6 ಆಗ್ತದೆ. ಹಿಂಗೆ ಇಲ್ಲಿ ಏನ್ ಬರ್ತದೆ, 4 2 2ಲೆ 4, 2 3ಲೆ 6. ಮತ್ತೆ ಫರ್ದರ್ ಡಿವೈಡ್ ಆಗಂಗಿಲ್ಲ, ಆನ್ಸರ್ ಇದೆ 2 × 2 × 2 × 3 ಅಂದ್ರೆ 24 ಬರ್ತದೆ. ಕೊಟ್ಟಿರುವ ಸಂಖ್ಯೆ ಅಪವರ್ತನ ವೃಕ್ಷ ಬರೆಯುವುದನ್ನು ಯಾವುದೇ ಎರಡು ಅಪವರ್ತನಗಳಿಂದ ಪ್ರಾರಂಭಿಸಬಹುದು. ಮುಂದಿದ್ದು 18ರ ಅಪವರ್ತನ ವೃಕ್ಷ ಬರೆಯಿರಿ. 6 3ಲೆ 18, ಇಲ್ಲ 6 ಬರ್ತದೆ, 6ನ್ನ ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ರೆ ಎಷ್ಟಾಗ್ತದೆ, 6 2 3ಲೆ 6 ಆಗ್ತದೆ. ಸೊ ನಮ್ಮ ಉತ್ತರ ಏನಾಗ್ತದೆ, ಇಲ್ಲಿ 6, ಇದನ್ನ ಡಿವೈಡ್ ಮಾಡ್ಬೇಕು 6ನ್ನ, ಎಷ್ಟಾಗ್ತದೆ, 2 3ಲೆ 6. ನಮ್ಮ ಉತ್ತರ ಏನ್ ಬಂತು, ಇಲ್ಲಿ 2 ಬಂತು, ಇಲ್ಲಿ 3 ಬಂತು. ಅಪವರ್ತನ ವೃಕ್ಷ ಪೂರ್ಣಗೊಳಿಸಿ. 18 ಕೊಟ್ಟರು ಅವ್ರ ಸಂಖ್ಯೆ, 2 9ಲೆ 18, 9 2ಲೆ 18, 9ನ್ನ ಮತ್ತೆ ಫರ್ದರ್ ಡಿವೈಡ್ ಮಾಡ್ಬೇಕು, 3 3ಲೆ 9, 3 ಯಾವುದು ರಾಗು ಬರಂಗಿಲ್ಲ, 1 3 ಬಿಟ್ರೆ ಅದನ್ನ ಅಲ್ಲಿಗೆ ಬಿಡ್ಬೇಕಾಗ್ತದೆ ನಾವು. ಈಗ ಇಲ್ಲಿ 9ನ್ನ ಡಿವೈಡ್ ಮಾಡ್ಬೇಕು ಹೆಂಗ, 3 3ಲೆ 9, ಅದಕ್ಕೆ ನಮ್ಮ ಆನ್ಸರ್ 2 × 3 × 3 ಬಂತು. ಪ್ರತಿ ಸಂಖ್ಯೆಯು 1ರ ಅಪವರ್ತ್ಯ. ಒಂದು ಸಂಖ್ಯೆಯ ಅಪವರ್ತ್ಯ ಅದೇ ಸಂಖ್ಯೆಗೆ ಸಮ ಇಲ್ಲದೆ ಸಂಖ್ಯೆಗಿಂತ ದೊಡ್ಡದು ಆಗಿರುತ್ತದೆ. ಅಪವರ್ತ್ಯ ಅಂದ್ರೆ ಮಲ್ಟಿಪಲ್ಸ್. ಮಲ್ಟಿಪಲ್ಸ್ ಅಂತಂದ್ರೆ ಈಗ 2ದ ಅನ್ಕೊಂಡು, 2ರ ಮಲ್ಟಿಪಲ್ಗಳು ಯಾವ್ಯಾವು, ಅಪವರ್ತ್ಯಗಳು ಯಾವ್ಯಾವು, 2 2ಲೆ 4, 2 3ಲೆ 6, 2 4ಲೆ 8, 2ರಿಗಿಂತ ದೊಡ್ಡನೇ ಇರ್ತಾವ ಅಪವರ್ತ್ಯಗಳು. ಒಂದು ಎಲ್ಲಾ ಸಂಖ್ಯೆಗಳ ಅಪವರ್ತನ. ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತನ ಆಗಿರ್ತದೆ. ಓಕೆ, 4ರ ಅಪವರ್ತ್ಯಗಳಿಗೆ ನೀಲಿ ಬಣ್ಣದಿಂದ ವೃತ್ತ ಹಾಕಿ. 4ರ ಅಪವರ್ತ್ಯಗಳು ಮಲ್ಟಿಪಲ್ಸ್, 4ರದು ನೀಲಿ ಬಣ್ಣ ಅಂತಾರೋ, ನೀಲಿ ಬಣ್ಣ ತಗೊಳ್ಳೋಣ. 4ರ ಅಪವರ್ತ್ಯಗಳಿಗೆ ನೀಲಿ ಬಣ್ಣದಿಂದ ವೃತ್ತ ಹಾಕಿ. ನೀಲಿ ಬಣ್ಣ 4 1ಲೆ 4, 4 2ಲೆ 8, ಇಲ್ಲವೇ 8, 4 3ಲೆ 12, 4 4ಲೆ 16, 4 ಲೆ 20, 4 6ಲೆ 24, 4 7ಲೆ 28,
32 32 4 9 36 4 ಅಥವಾ 40 ಇಷ್ಟು ಮಾತ್ರ ಮಾಡ್ತೀನಿ ನಾನು ಹತ್ರ ತನ ಒಂದೇನು ಮಾಡಂಗಿಲ್ಲ. ಆರರ ಅಪವರ್ತ್ಯಗಳಿಗೆ ಕೆಂಪು ಬಣ್ಣದಿಂದ ಗುಣಾಕಾರ ಚಿಹ್ನೆ ಬರೆಯಿರಿ. ವೃತ್ತ ಹಾಕೋದಿಲ್ಲ, ಇಂಟು ಮಾರ್ಕ್ ಹಾಕ್ಬೇಕಂತ. ಆರರ ಅಪವರ್ತ್ಯಗಳು ಆರರದು ಮಲ್ಟಿಪಲ್ಸ್, ಆರರ ಮಗ್ಗಿ ಬರದಂಗಷ್ಟೇ ಅದು. ಕೆಂಪು ಬಣ್ಣ ಹೇಳ್ತಾರೆ ಇಲ್ಲ, ಕೆಂಪು ಬಣ್ಣ ತಗೊಂಡು ಇಂಟು ಹಾಕ್ಬೇಕು. ಆರು ಆರು ಎರಡಲೆ 12, ಎಲ್ಲದ 12 ಇಲ್ಲ ಹಾಕ. ಆರು ಮೂರಲೆ 18, ಆರು ನಾಲ್ಕಲೆ 24, ಆರು ಐದಲೆ 30, ಆರು ಆರಲೆ 36, ಆರು ಏಳಲೆ 42, ಆರು ಎಂಟಲೆ 48, ಆರು ಒಂಬತ್ತಲೆ 54, ಆರು ಹತ್ತಲೆ 60. ಇಷ್ಟೇ ಹಾಕೋತೀನಿ, ಮುಂದಿನ ಸಂಖ್ಯೆ ಬರೆಯಂಗಿಲ್ಲ. ಮುಂದೆ ಒಂಬತ್ತರ ಅಪವರ್ತ್ಯಗಳಿಗೆ ಪೆನ್ಸಿಲ್ನಿಂದ ಕೆಳಗಡೆ ಅಡ್ಡಗೆರೆಯನ್ನು ಎಳೆಯಿರಿ. ಅಂಡರ್ಲೈನ್ ಮಾಡ್ಬೇಕು ಪೆನ್ಸಿಲ್ನಿಂದ ಅಂತ. ಇಲ್ಲಂತಂದ್ರೆ ಗ್ರೀನ್ ತಗೊಳ್ಳೋಣ ನಾವು, ಪೆನ್ಸಿಲೇ ತಗೊಳ್ಳ, ಇಲ್ಲಂದ್ರೆ ಬ್ಲ್ಯಾಕೇ ಬರ್ತದೆ. ಆಯ್ತು, ಯಾವುದು ಒಂಬತ್ತರ ಮಗ್ಗಿ? ಒಂಬತ್ತು ಅಂದರೆ 9, ಒಂಬತ್ತು ಎರಡಲೆ 18, ಒಂಬತ್ತು ಮೂರಲೆ 27, ಇಪ್ಪತ್ನಾಲ್ಕಲೆ 26, 25ಲೆ 45, 96ಲೆ 54, 99ಲೆ 54, 97ಲೆ 63, 78ಲೆ 72, ಇಲ್ಲದೆ 72 81, 91, 90ಲೆ 90. ಇದನ್ನು ನೋಡ್ತೀನಿ, ಇದು ಏನಾಯ್ತು, ಇವು ಒಂಬತ್ತರದ ಅಪವರ್ತ್ಯಗಳಾಗಿ. ಕೆಳಗಿನ ಸಂಖ್ಯೆಗಳಲ್ಲಿ ಏಳರ ಅಪವರ್ತ್ಯಗಳಿಗೆ ವೃತ್ತ ಹಾಕಿ. ಕೆಳಕೊಟ್ಟರು ಸಂಖ್ಯೆಗಳು, ಇವಾಗ ಸರ್ಕಲ್ ಹಾಕಂತಾರೆ ಅವರು. ಸರ್ಕಲ್ ಹಾಕೊಂಡು ರೆಡ್ ತಗೊಳ್ಳೋಣ, ಹಾಕ್ತದೆ ತೋರಿ. ಏಳರ ಅಪವರ್ತ್ಯಗಳು, ಅಪವರ್ತ್ಯಗಳು ಅಂದ್ರೆ ಮಲ್ಟಿಪಲ್ಸ್. ಏಳರ ಮಲ್ಟಿಪಲ್ ಅಂದ್ರೆ 7 ಅಂದ್ಲೆ 7, 7 ಎರಡಲೆ 14, 7 ಮೂರಲೆ 21, 7 ನಾಲ್ಕಲೆ 28, ಅದೇನು ಇಲ್ಲ 28 ಇಲ್ಲ, 7 ಐದಲೆ 35, 7 ಆರಲೆ 42. ಇಷ್ಟೇ ಅದಾವ ಅಪವರ್ತ್ಯಗಳು. ಕೆಳಗಿನ ಸಂಖ್ಯೆಗಳಲ್ಲಿ 12ರ ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ. 12 ಅಪವರ್ತ್ಯಗಳು ಅಂದ್ರೆ ಮಲ್ಟಿಪಲ್ಸ್. 12 ಅಂದ್ಲೆ 12, 12 ಎರಡಲೆ 24, 12 ಮೂರಲೆ 36, 12 48, 12 ಐದಲೆ 60, 12 ಆರಲೆ 72. 50 ಮತ್ತು 60ರ ಸಂಖ್ಯೆಗಳ ನಡುವಿನ ಎರಡರ ಅಪವರ್ತ್ಯಗಳನ್ನು ಬರೆಯಿರಿ. ಎರಡರ ಅಪವರ್ತ್ಯಗಳು ಅಂತಂದ್ರೆ ಎರಡರದು ಮಲ್ಟಿಪಲ್ಸ್. ಎಲ್ಲ ಈವನ್ ನಂಬರ್ಸ್ ಎಲ್ಲ ಎರಡರದು ಮಲ್ಟಿಪಲ್ಸ್ ಇರ್ತಾವ. 50ನು ಬರ್ತವ, 50 ಅದಾದ ಕೂಡಲೇ 52, 54, 56, 58, 60, ಇದೆಲ್ಲ ಅಪವರ್ತ್ಯಗಳು. ನಾಲ್ಕನೇದು 50 ಮತ್ತು 100ರ ಸಂಖ್ಯೆಗಳ ನಡುವಿನ 15ರ ಅಪವರ್ತ್ಯಗಳನ್ನು ಬರೆಯಿರಿ. 15ರ ಅಪವರ್ತ್ಯಗಳು 50ರಿಂದ 15 ಅಂದ್ರೆ 15, 16, 15 ಎರಡಲೆ 30, 15 65, 15 ನಾಲ್ಕಲೆ 15 ನಾಲ್ಕಲೆ ಎಷ್ಟಾಗ್ತದೆ? 2 ಅಂತ 4 ಅಂದ್ರೆ 4, 2 6, 60 ಅದಾದ ಕೂಡಲೇ 100ರ ತನಕ ಹೋಗ್ಬೇಕಲ್ಲ ಅಂತ. 15 ಐದೇ, 5 ಬಂದ್ಲೆ 5, 5 ಐದ್ಲೆ 75, ಇಲ್ಲಿ ಬಂದು ಕೂತು 75 ಬಂತು, 75 ಬಂತು, 60, 75 ಆಯ್ತು. ಇದ್ರ ತನಕ 15 ಆರಲೆ ಎಲ್ಲಾರ ಆಗ್ತದೆ. 15 ಆರಲೆ ಎಷ್ಟು ಬರ್ತದೆ ಅಂದ್ರೆ 6 ಬಂದ್ಲೆ 6, 5 ಆರಲೆ 30, 6 3 ಕೂತಿದ್ರೆ 9, 90 ಆಯ್ತು, 91 ಬಂತು. 15 7ಲೆ ನೋಡೋಣ.
ಏಳು ಅಂದ್ರೆ ಏಳು ಅಂದ್ರೆ 70 ಆಯ್ತು, ಇದು 7 5 35, ಇಲ್ಲಿ 7 3, ಇದು 30 ಈ ಕಡೆ ಬಂದು ಸೇರ್ತದೆ, 30 ಆಗ್ತದೆ ಕೂರ್ಸಿದ್ರ 105 ಆಯ್ತು. 105 ಬರಂಗಿಲ್ಲ, 100 ಒಳಗೆ ಬರಂಗಿಲ್ಲ, 3 ಬರ್ತಾವ ಅಷ್ಟೇ ಉತ್ತರ ಆದ್ರೂ. ನೆಕ್ಸ್ಟ್, ಕೆಳಗಿನ ಸಂಖ್ಯೆಗಳಿಗೆ 5 ಅಪವರ್ತ್ಯಗಳನ್ನು ಬರೆಯಿರಿ, ಮಲ್ಟಿಪಲ್ಸ್ ಬರಿಬೇಕು 5 ಪ್ರತಿಯೊಂದಕ್ಕೂ. 15 ಒಂದ್ಲೆ 15, 15 ಎರಡ್ಲೆ 30, 15 ಮೂರ್ಲೆ 45, 15 ನಾಲ್ಕಲೆ 60, 15 ಐದ್ಲೆ 75. 5 ಆದ ಅಪವರ್ತ್ಯಗಳು ಅದ್ರ 15 ಏನಿವು? 15ರ ಅಪವರ್ತ್ಯಗಳು ಮಲ್ಟಿಪಲ್ಸ್ ಅದ. ಇದಾದ ಕೂಡಲೇ 17ರದ್ದು, 17ರದ್ದು ಮಗ ಹಂಗೆ ಬರೋಂಗಿಲ್ಲ. 7 ಒಂದ್ಲೆ 17, 2ಲೆ ಎಷ್ಟಾಗ್ತದೆ? 2 ಅಂದ್ರೆ 14, ಇಲ್ಲೊಂದು 2, 2 ಆ್ಯಡ್ ಮಾಡಿದ್ರೆ 34 ಆಯ್ತು. 34 ಅದಾದ ಕೂಡಲೇ 17, 3ಲೆ ಎಷ್ಟಾಗ್ತದೆ? 1ಲೆ 3, 7 3ಲೆ 21, 5 3 ಕೂರ್ಸಿದ್ರೆ 51, 17 ನಾಲ್ಕಲೆ 4 ಒಂದ್ಲೆ 4, 7 ನಾಲ್ಕಲೆ 28, 4 6, 4 2 6 68, 17 5ಲೆ 5 ಇಲ್ಲೇ 5, 7 5ಲೆ 75, 8 3 5 3 8 85. ಇವೇನು 17ರ ಅಪವರ್ತ್ಯಗಳು. ಅಪವರ್ತ್ಯಗಳು ಹತ್ತೊಂಬತ್ತು. ಹತ್ತೊಂಬತ್ತು ಅಂದ್ಲೆ 19, 19 2ಲೆ ಎಷ್ಟಾಗ್ತದೆ? 9 2ಲೆ 18, 12 38 ಆಯ್ತು. 2 ಆ್ಯಡ್ ಮಾಡ್ಕೋಬೇಕು 2, 38. ಇದಾದ ಕೂಡಲೆ 93ಲೆ ಎಷ್ಟು? 3 ಒಂದ್ಲೆ 3, 93ಲೆ 7, 3 2 ಕೂರಿಸಿದ್ರೆ 5, 5 57. 9 ನಾಲ್ಕಲೆ ಎಷ್ಟಾಗ್ತದೆ? 4 9 ನಾಲ್ಕಲೆ 36, 4 ಒಂದ್ಲೆ 4, 4 7 76, 19 5ಲೆ 5 ಒಂದ್ಲೆ 5, ಇಲ್ಲಿ 25ಲೆ 45, 4 5 95. ಇವೇನು 19ರ ಅಪವರ್ತ್ಯಗಳು, 5 ಅಪವರ್ತ್ಯಗಳು. ಅರ್ಘುಷಣ ಮತ್ತೆ ಇರೇಸರ್ಲೆ ಏನು? ಇಪ್ಪತ್ತ ಮೂರರ ಅಪವರ್ತಿಗಳು, 23, 23 2ಲೆ ಎಷ್ಟಾಗ್ತದೆ? 2 2ಲೆ 4, 2 3ಲೆ 6, 46, 23 3ಲೆ 3, 2ಲೆ 6, 3 3ಲೆ 9, 69, 23 4ಲೆ 4, 2ಲೆ 8, 4 3ಲೆ 12, ಇದು ಒಂದು ಬಂದು ಇದ್ರಾಗ ಆ್ಯಡ್ ಆಗ್ತದೆ 92 ಆಯ್ತು. 23 5ಲೆ 2, 5ಲೆ 10, 4 5ಲೆ 20, 2 ಬಂದು ಇಲ್ಲೇ ಆ್ಯಡ್ ಆಗ್ತದೆ 120, 5 ಎದುರ್ದಾದು 23ರ ಅಪವರ್ತ್ಯಗಳು.
ಈ ಕೆಳಗಿನ ಸಂಖ್ಯೆಗಳಲ್ಲಿ 24 ಅಪವರ್ತನಗಳಿಗೆ ವೃತ್ತ ಹಾಕಿ ಅದರ ಫ್ಯಾಕ್ಟರ್ಸ್ ಯಾವ್ಯಾವ ಮಂಕಿಯೊಳಗೆ 24 ಬರ್ತದವು ಅಪವರ್ತನ ಅಂತಾರೆ. ಅಪವರ್ತನ ಅಂದ್ರೆ ಫ್ಯಾಕ್ಟರ್ಸ್. ಒಂದ್ರ ಮಗ್ಗಿಯೊಳಗೆ 24 ಬರ್ತದ, ಎರಡ್ರೊಳಗ್ ಬರ್ತದ, ಮೂರ್ ನೋಡ್ರಿ ಮೂರ್ರೊಳಗ್ ಬರ್ತದ. ಯಾಕಂದ್ರೆ 24 ಅಲ್ಲ, 2 + 4 ಮಾಡಿದ್ರೆ 6 ಆಯ್ತು, 6 3 ಮಗ್ಗಿಯೊಳಗ್ ಬರ್ತದ, ಅದಕ್ಕೆ 24 ಬರ್ತದ. ಮುಂದ ನಾಲ್ಕರ ಮಗ್ಗಿಯೊಳಗ್ 4 24 ಅರ್ಲೆ 24 ಮಗ್ಗಿಯೊಳಗ್ ಬರ್ತದ. ಐದ್ರ ಮಗ್ಗಿಯೊಳಗ್ ಬರಲ್ಲ, 6 4 24 ಇದಾಗ ಬರ್ತದ. ಏಳ್ರೊಳಗ್ ಬರಲ್ಲ, 8 8 3 24, 9 ಬರಲ್ಲ, 10 ಬರಲ್ಲ, 12 24, 13 14 ಬರಂಗಿಲ್ಲ, 16 ಬರಂಗಿಲ್ಲ, 18 ಬರಂಗಿಲ್ಲ, 20 ಬರಂಗಿಲ್ಲ, 22 ಬರಲ್ಲ, 24 ಮಗ್ಗಿ 24 ಅಂದ್ರಲ್ಲ 24. ಅದಕ್ಕೆ ಇವೇನಾಗ್ತಾವ ಅಪವರ್ತನಗಳಾಗ್ತಾವ. 24 ಕೆಳಗಿನ ಸಂಖ್ಯೆಗಳಿಗೆ ಯಾವುದಾದ್ರೂ ಎರಡು ಅಪವರ್ತನಗಳನ್ನು ಬರೆಯಿರಿ. ಯಾವ್ದಾದ್ರು ಎರಡು ಅಪವರ್ತನಗಳು, ಅದರದು ಫ್ಯಾಕ್ಟರ್ಸ್ 6 2 3 6 ಓಕೆ, ಇನ್ 18 2 9 18 ಇವೆರಡು ಫ್ಯಾಕ್ಟರ್ಸ್ ಆಗ್ತಾವ. ಅದರದ್ದು 28 2 ತಗೋತೀನಿ ನಾವು, 2 6 16 2 28 2 ಅಪವರ್ತನಗಳು, ಮತ್ತು 6 2 ಡಿವೈಡ್ ಆಗ್ತದೆ, ಇವನ್ ನಂಬರ್ ಅದ, ಅದಕ್ಕೆ 2 ತಗೋತೀನಿ. 2 1 2 18 ಹೇಳಲೆ 36 42 2 2 4 2 21 2 42 ಲಾಸ್ಟ್ನಿಗೆ 48 2 2 2 4 2 4 24 2 48. ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ, ಫ್ಯಾಕ್ಟರ್ಸ್ ಬರೀಬೇಕು ಇದ್ರದೆಲ್ಲ. 9 33 90 13 13 1 13 ಎದ್ರ ಮಗ್ಗಿಯಾಗಿ ಬರಲ್ಲ, 13 10 2 10 20 ಮತ್ತೆ ಡಿವೈಡ್ ಮಾಡ್ಬೇಕು, 2 5 10 ಇವು 3 ಇಷ್ಟೆಲ್ಲ ಅದರ ಅಪವರ್ತನಗಳಾಗ್ತಾವ. 26 2 13 13 2 13 40 2 20 2 10 ಇದ್ರದ್ದು 2 10 20 ನೆಕ್ಸ್ಟ್ ಮತ್ತೆ 10 ಡಿವೈಡ್ ಮಾಡಿ 2 5 10 ಹಿಂಗೆ ಅಪವರ್ತನಗಳನ್ನು ಬರೀಬಹುದು. ಫ್ಯಾಕ್ಟ್ರಿ ಅಂತಾರೆ. ಕೆಳಗನ ಸಂಖ್ಯೆಗಳಿಗೆ ಅಪವರ್ತನ ವೃಕ್ಷ ಬರೆಯಿರಿ. 12 2 6 12 ಮತ್ತು ಡಿವೈಡ್ ಆಗ್ತದೆ 2 3 6 ಅಂತ. 20 2 10 20 ಮತ್ತು 10 ಡಿವೈಡ್ ಆಗ್ತದೆ 2 5 10 ಅಂತ. 28 ಮತ್ತಿದು 2 2 4 14 2 28 ಮತ್ತು 14 ಡಿವೈಡ್ ಆಗ್ತದೆ 2 7 14 32 ಎರಡರಿಂದ ಸ್ಟಾರ್ಟ್ ಮಾಡೋಣ. 2 2 2 6 16 ಆಯ್ತು, 16 ಅಂದ್ರೆ ಮತ್ತೀಗ ಮತ್ತೆ ಡಿವೈಡ್ ಮಾಡ್ಬೇಕಿದ್ದಾನೆ. 2 8 16 8 ಮತ್ತೆ ಡಿವೈಡ್ ಆಗ್ತದೆ 2 4 8 4 ಮತ್ತೆ ಡಿವೈಡ್ ಆಗ್ತದೆ 2 2 4 32 ಆಯ್ತು. 36 ಅಂದ್ರೆ 36 2 1 ಎಂಟ್ಲೆ 16 18 ಮತ್ತೆ ಡಿವೈಡ್ ಆಗ್ತದೆ 2 9 18 ಮತ್ತಿದು 9. ಇದರದು ಅಪವರ್ತನ ವೃಕ್ಷ, ಫ್ಯಾಕ್ಟರ್ ಟ್ರೀ ಅಂತಾರೆ, ಟ್ರೀ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಾರೆ. ಬಿಟ್ಟಿರುವ ಸಂಖ್ಯೆಗಳನ್ನು ಬರೆದು ಒಳಗೆ ಕೆಳಗಿನ ಅಪವರ್ತನ ವೃಕ್ಷ ಪೂರ್ಣಗೊಳಿಸಿ. ಫ್ಯಾಕ್ಟರ್ ಟ್ರೀ 48 12 2 12 6 3 6 4 3 12 2 1 2 4 2 2 4 ಇಲ್ಲೇನು ಬರ್ತದ, ಯಾವ ಸಂಖ್ಯೆ ಕೊಟ್ಟೇ ಇಲ್ಲ, ಉಲ್ಟಾದ ಇದು. 2 3 6 5 2 10 6 10 60. ಇಲ್ಲಿಗೆ ಈ ಅಧ್ಯಾಯ ಮುಗಿತು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಒತ್ತರಿ ಮತ್ತು ಪ್ಲೇಲಿಸ್ಟ್ ಸೇವ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.